ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರಿಗೆ ಸವಾಲು ಹಾಕಿದ್ದಾರೆ ಐದು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸಿದ್ದರಾಮಯ್ಯನವರ ಐದು ಪ್ರಶ್ನೆಗಳಿಗೆ ಐದು ಸವಾಲುಗಳಿಗೆ ಪ್ರಧಾನಿ ಉತ್ತರ ಕೊಡ್ತಾರ ಉತ್ತರ ಭಾರತದಲ್ಲಿ ನಿಂತು ದಕ್ಷಿಣ ಭಾರತದ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೂಢ ನರೇಂದ್ರ ನರೇಂದ್ರ ಅಲ್ಲಿ ಪ್ರಸ್ತಾಪ ಮಾಡಿದರು ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನರೇಂದ್ರ ಮೋದಿ ಅವರಿಗೆ ಐದು ಸವಾಲುಗಳು ಐದು ಪ್ರಶ್ನೆಗಳನ್ನ ಹಾಕಿದ್ದಾರೆ ಅಷ್ಟಕ್ಕೂ ಐದು ಸವಾಲುಗಳೇನು ಅದಕ್ಕೆ ಉತ್ತರ ಕೊಡ್ತಾರಾ ಏನು ಅನ್ನೋ ವಿಷಯವನ್ನ ನೋಡೋಣ ಮೊದಲನೇದಾಗಿ ಭ್ರಷ್ಟಾಚಾರ ಇಲ್ಲದ ಒಬ್ಬನೇ ಒಬ್ಬ ಬಿ ಜೆ ಪಿ ನಾಯಕನನ್ನ ತೋರಿಸಿ ನಮಗೆ ನಿಮ್ಮನ್ನ ಕರ್ನಾಟಕಕ್ಕೆ ಕರೆಸಿ ಸಾರ್ವಜನಿಕವಾಗಿ ಸನ್ಮಾನ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಬಿಜೆಪಿ ಒಬ್ಬನು ಇಲ್ವಾ ಕಳಂಕರಿತವಾಗಿದನ ಹೇಳಿ ತೋರಿಸಿ ಗಾಳಿಲಿ ಕೂತ್ಕೊಂಡು ದೂರದಲ್ಲಿ ಕೂತ್ಕೊಂಡು ಗುಂಡು ಹೊಡಿಬೇಡಿ ಗುಂಡು ಗುಂಡಿಬೇಡಿ ನೇರ ನೇರ ಚರ್ಚೆಗೆ ಬರ್ತೀರಾ ನರೇಂದ್ರ ಮೋದಿ ಅವರಂತೆ ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ ಮೊದಲ ಸವಾಲು ಈ ಸವಾಲನ್ನು ನರೇಂದ್ರ ಮೋದಿ ಸ್ವೀಕಾರ ಮಾಡ್ತಾರ ಚಾನ್ಸ್ ಇಲ್ಲ ಅಂತ ಅನ್ಸುತ್ತೆ ಇನ್ನು ಎರಡನೇ ಸವಾಲು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನು ಎರಡೂವರೆ ಸಾವಿರ ಕೋಟಿಗೆ ಹರಾಜು ಹಾಕಿದ್ರು ಅಂತ ಬಿ ಜೆ ಅವರು ಆರೋಪ ಮಾಡಿದರು ಇಷ್ಟೆಲ್ಲ ಆಗಿದ್ರು ನೀವು ಸೈಲೆಂಟ್ ಆಗಿದ್ದೀರಿ ಭ್ರಷ್ಟಾಚಾರದ ಬಗ್ಗೆ ನೈತಿಕತೆ ಮಾತನಾಡುವ ನೈತಿಕತೆ ನಿಮಗಿದೆಯಾ ನರೇಂದ್ರ ಮೋದಿಯವರೇ ಅಂತ ಎರಡನೇ ಸವಾಲನ್ನು ಸಿದ್ದರಾಮಯ್ಯವ್ರು ಮೋದಿಗೆ ಹಾಕಿದ್ದಾರೆ ಇದು ಉತ್ತರವನ್ನು ಕೊಡ್ತಾರಾ ಈ ಬಗ್ಗೆ ಹೇಳಿದವ್ರ ಬಗ್ಗೆನೇ ಆ್ಯಕ್ಷನ್ ತಗೊಂಡಿಲ್ಲ ಇದನ್ನು ಹೇಳಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಆ ಬಗ್ಗೆ ಮಾತೇ ಆಡಿಲ್ಲ ನರೇಂದ್ರ ಮೋದಿಯವರು ಅವ್ರ ಮೇಲೆ ಆ್ಯಕ್ಷನ್ ಕೂಡ ತಗೊಂಡಿಲ್ಲ ಮೂರನೇ ಸವಾಲು ಗಣಿ ಕಲಂಕ ಕಳಂಕವನ್ನು ಒತ್ತಿರತಕ್ಕಂಥ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಸಂಸದರನ್ನ ಮಾಡಿ ಸೆಂಟ್ರಲ್ ಮಿನಿಸ್ಟರ್ ಮಾಡ್ಕಂಡಿದ್ದೀರಿ ಅದು ನಿಮ್ಮಿಂದಲೇ ಆರೋಪವನ್ನು ಒತ್ತಿದ್ದವರು ಈಗ ನಿಮ್ಮದೇ ಪಕ್ಷ ಸೇರಿದ್ದಾರೆ ನಿಮ್ಮ ಮೈತ್ರಿ ಸೇರ್ಕೊಂಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಭ್ರಷ್ಟಾಚಾರ ಆರೋಪ ಹೊತ್ತ ಇಪ್ಪತ್ತೈದು ಮಂದಿ ಬಿಜೆಪಿ ಸೇರಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೆ ಭ್ರಷ್ಟಾಚಾರ ಆರೋಪ ಒತ್ತಂತ ಇಪ್ಪತ್ತೈದು ಮಂದಿ ಜೆ ಪಿನ ಸೇರ್ಕೊಂಡಿದ್ದಾರೆ ವಾಷಿಂಗ್ ಮಷೀನಲ್ಲಿ ಹಾಕಿ ಎಲ್ಲವನ್ನ ಕ್ಲೀನ್ ಮಾಡ್ತಿದ್ದೀರಾ ನೀವು ಅವ್ರನ್ನ ಬಿಶ್ವಾ ಶರ್ಮಾ ಅಸ್ಸಾಂನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ಬಿ ಜೆ ಪಿ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ಮಹಾರಾಷ್ಟ್ರದ ಅಜಿತ್ ಪವಾರ್ ಮಹಾರಾಷ್ಟ್ರದ ಅಶೋಕ್ ಚೌಹಾಣ್ ಮಹಾರಾಷ್ಟ್ರದ ನಾರಾಯಣ ರಾಣೆ ಪ್ರತಾಪ್ ನಾಯಕ್ ಏಡ್ಸ್ ಟ್ರ್ಯಾಪ್ ಮಾಡಿದ ಮುನಿರತ್ನ ಅಂತ ವಾಷಿಂಗ್ ಮೆಷಿನಲ್ಲಿ ಕ್ಲೀನ್ ಮಾಡಿದ್ದೀರಾ ಅಂತ ನರೇಂದ್ರ ಮೋದಿ ಅವರಿಗೆ ಮೂರನೇ ಪ್ರಶ್ನೆ ಕೇಳಿದ್ದಾರೆ ಸವಾಲು ಹಾಕಿದ್ದಾರೆ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಉತ್ತರ ಕೊಡ್ತಾರಾ ಮೋದಿ ಅವರು ಕೊಡ್ತಾರೆ ಅನ್ನೋ ಬಗ್ಗೆ ಗ್ಯಾರಂಟಿ ಇಲ್ಲ ಈ ನಾಲ್ಕನೇ ಸವಾಲು ನಿಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಬಾಂಡ್ಗಳನ್ನು ಕೊಟ್ಟವರು ಯಾರು ನಿಮ್ಮ ಪಕ್ಷಕ್ಕೆ ಚುನಾವಣಾ ಬಾಂಡ್ಗಳನ್ನ ಕೊಟ್ಟವರು ಯಾರು ಬ್ಯಾಂಕ್ ಲೂಟಿ ಮಾಡಿದವರನ್ನ ದೇಶ ಬಿಡಲು ದಾರಿ ಮಾಡಿ ಕೊಟ್ಟವರು ಯಾರು ಅಂಬಾನಿ ಅದಾನಿ ಸಂಪತ್ತು ಹೆಚ್ಚಾಗಲು ಕಾರಣ ಯಾರು ಅನ್ನೋ ಪ್ರಶ್ನೆ ಕೇಳಿದ್ದಾರೆ ಸೊ ಸಿದ್ದರಾಮಯ್ಯವರ ನಾಲ್ಕನೇ ಸವಾಲು ಇದು ಕುತ್ರ ಕೊಡ್ತಾರ ನೋ ಡೌಟ್ ಇದಕ್ಕಿಲ್ಲ ಯಾರೋ ಚಲವಾದಿ ನಾರಾಯಣ ಸ್ವಾಮಿ ಅವರು ಹರೀಶ್ ಪೂಂಜಾ ಸುನೀಲ್ ಕುಮಾರ್ ಇವರೇ ಆನ್ಸರ್ ಮಾಡ್ಬೋದು ಇದಕ್ಕೆ ಏನು ಕರಿ ಇನ್ನು ಐದನೇ ಕಡೆಯ ಪ್ರಶ್ನೆ ಸವಾಲು ಈಗ ನೀವೇ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಪ್ರಾರಂಭ ಮಾಡಿದಿರಿ ನನ್ನ ವಿರುದ್ಧದ ಸುಳ್ಳು ಆರೋಪದ ಸೂತ್ರಧಾರಿ ನೀವೇ ರಾಜ್ಯದ ಜನರಿಗೆ ಸೂತ್ರಧಾರಿ ಯಾರು ಗೊತ್ತಾಗಲಿ ಪ್ರಧಾನಿ ಮೋದಿ ವಿರುದ್ಧ ಸಿದ್ದರಾಮಯ್ಯ ವಾಕ್ ಪ್ರಹಾರ ಮಾಡಿದ್ದಾರೆ ಚರ್ಚೆಗೆ ಬನ್ನಿ ಅಂತ ಐದು ಸವಾಲುಗಳನ್ನ ಹಾಕಿದ್ದಾರೆ ಬಟ್ ನಾಲ್ಕು ಪ್ರಶ್ನೆಗಳ ಓಕೆ ಐದನೇದು ಈ ಭ್ರಷ್ಟಾ ನನ್ನ ವಿರುದ್ಧದ ಭ್ರಷ್ಟಾಚಾರದ ಆರೋಪದ ಸೂತ್ರಧಾರಿ ನೀವೇ ಅಂತ ಹೇಳ್ತಿದ್ದಾರೆ ಇದನ್ನ ಕಾಂಗ್ರೆಸ್ನವರು ಒಂದಷ್ಟು ದಕ್ಷಣ ಒಪ್ಪ ಇಲ್ಲ ಇವತ್ತಿನ ಮೂಡಾ ಹಗರಣ ಹೊರಬಂದಿರತಕ್ಕಂಥದ್ದು ಬಹುತೇಕ ಕಾಂಗ್ರೆಸ್ ಅವರೇ ಆಚೆ ಡಾಕ್ಯುಮೆಂಟ್ ಕೊಟ್ಟರು ಅಂತ ಪ್ರಧಾನಮಂತ್ರಿ ಹಾಕಿರ್ತಕ್ಕಂಥ ಐದು ಸವಾಲುಗಳಲ್ಲಿ ನಾಲ್ಕು ಸವಾಲುಗಳು ನೇರವಾಗಿ ಮೋದಿಯವ್ರಿಗೆ ಇದೆ ಆದರೆ ಐದನೇ ಸವಾಲು ಇದು ನೀವೇ ಸೂತ್ರಧಾರಿ ಅಂತ ಮೋದಿಯವ್ರಿಗೆ ಆರೋಪ ಮಾಡ್ತಿದ್ದೀರಾ ಸಿದ್ದರಾಮಯ್ಯವರು ಈ ಸವಾಲು ಕಾಂಗ್ರೆಸ್ಸಲ್ಲೇ ಒಂದು ಸ್ವಲ್ಪ ಗೊಂದಲ ಇದೆ ಮೈಸೂರು ಮೂಡ ಹಗರಣ ಆಚೆ ಬಂದಿದ್ದು ಸೈಟ್ ಹಂಚ್ಕೊಳ್ಳೋ ವಿಚಾರದಲ್ಲಾದಂಥ ಗಲಾಟೆ ಗದ್ದಲ ಗೊಂದಲದಿಂದ ಬಹಿರಂಗ ಆಯಿತು ಸಿದ್ದರಾಮಯ್ಯನ ಕಡೆ ಅವರು ಹಿಂಗ ಹಂಚ್ಕೊಬಿಟ್ಟವ್ರ ಹಿಂಗೆ ಹಿಂಗೆ ಅಂತ ಕಡಿಮೆ ಬೇರೆ ಕಡೆ ಸೈಡ್ ಸಿಕ್ತವ್ರೆ ಈ ಡಾಕ್ಯುಮೆಂಟ್ಗಳು ಆಚೆ ಕೊಟ್ಟಿರನ್ನೋದು ಇದೆ ಒಟ್ಟಾರೆ ಇರಲಿ ಆಗ ಐದು ಸವಾಲು ಹಾಕಿದರೆ ಆ ಐದನೇ ಸವಾಲು ಮೋದಿಯವರು ಇದೇ ರೀತಿ ಉತ್ತರ ಕೊಡ್ಬೋದೇನೋ ನನಗೆ ಅಲ್ಲೇ ಕುಮಾರಸ್ವಾಮಿ ಹೇಳಿದ್ರಲ್ಲ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟವ್ರ ಇವೆಲ್ಲ ಡಾಕ್ಯುಮೆಂಟ್ ಆಚೆ ಬಿಟ್ಟಿರೋದು ಸಿದ್ದರಾಮಯ್ಯವರೇ ಅಂತ ಹಂಗೆ ನಿಮ್ಮ ಪ್ರಕಾರ ವೀಕ್ಷಕರೇ ಸಿದ್ದರಾಮಯ್ಯವರು ಐದು ಸವಾಲುಗಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಉತ್ತರ ಕೊಡ್ತಾರೆ ನಾನಾಗ್ಲೇ ಹೇಳಿದೆ ನಿಮಗೆ ವಿಜೇಂದ್ರ ಅವರು ಇವರೇ ಪ್ರೆಸ್ಮೆಂಟ್ ಮಾಡಿ ಇದಕ್ಕೆ ಉತ್ತರ ಕೊಡ್ತಾರೆ ನರೇಂದ್ರ ಮೋದಿ ಬಂದು ಉತ್ತರ ಕೊಡಲ್ಲ ಗೊತ್ತಿರೋ ಹಾಗೆ ಬಟ್ ಈ ಐದು ಸವಾಲುಗಳ ಬಗ್ಗೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮೂಢಾಗರಣದಲ್ಲಿ ಏನು ಎಫ್ ಐ ಆರ್ ಆಗ್ತಿದೆ ಕೋರ್ಟಲ್ ಆಗಿದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾ ತಾವೇನು ಹೇಳ್ತೀರಿ ಮುಂದುವರಿಬೇಕಾ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ